ನಮಸ್ಕಾರ ಸ್ನೇಹಿತರೆ, ಸತ್ಯಶೋಧನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ದೇಶದಲ್ಲಿರುವ ಹಲವು ಭ್ರಮೆಯ ಇತಿಹಾಸಕಾರರು ಜನರನ್ನು ಭ್ರಮೆಯಲ್ಲಿ ಇಟ್ಟಿದ್ದಾರೆ. ಮಾನವನ ವಿಕಾಸ, ಸಭ್ಯತೆ, ಭಾಷೆ, ಲಿಪಿಯ ಇತಿಹಾಸದಲ್ಲಿ ಗೊಂದಲ ರೂಪಿಸಿದ್ದಾರೆ. ಇತಿಹಾಸದ ಎಲ್ಲ ಪುಟಗಳಲ್ಲಿ ಭ್ರಮಣರೇ ಸೇರಿ ಕುಳಿತಿದ್ದಾರೆ. ಎಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ಇವರ ಕಾಲ್ಪನಿಕ ಭ್ರಮಣ ಋಷಿಮುನಿಗಳು ಕುಳಿತಿರುತ್ತಾರೆ. ಎಲ್ಲ ಭಾಷೆಗಳಲ್ಲಿ ಸಂಸ್ಕೃತ ಭಾಷೆ ಹುಡುಕುತ್ತಾರೆ. ಪ್ರಾಚೀನ ಭಾಷೆ ಸಂಸ್ಕೃತ ಭಾಷೆ ಇತ್ತು. ಪ್ರಾಚೀನ ಕಾಲದಲ್ಲಿಯೇ ಸಂಸ್ಕೃತ ಭಾಷೆಯ ವೇದ, ಶಾಸ್ತ್ರ, ಪುರಾಣಗಳು ಇದ್ದವು ಅಂತ ಹೇಳ್ತಾರೆ. ಆದರೆ ಇವರು ಒಂದಕ್ಕೂ ಸಾಕ್ಷಿ ಪ್ರಮಾಣ ಕೊಡುವುದಿಲ್ಲ. ಸಾಕ್ಷಿ ಕೇಳಿದರೆ ಇವರ ಪುಂಗಿ ಭಾಷಣೆ ಬಿಗಿತಾರೆ. ಈ ಭೂಮಿಯ ಮೇಲೆ ಮನುಷ್ಯರೇ ಇರಲಿಲ್ಲ, ಅಂತಹ ಕಾಲದಲ್ಲಿ ಇವರ ಬ್ರಾಹ್ಮಣ ಋಷಿಮುನಿಗಳು ಇದ್ದರಂತೆ. ಅದೇ ಥರ ಭಾಷೆ ಮತ್ತು ಲಿಪಿಯ ವಿಕಾಸವೇ ಇರಲಿಲ್ಲ, ಅಂತಹ ಕಾಲದಲ್ಲಿ ಬ್ರಾಹ್ಮಣರ ಕಾಲ್ಪನಿಕ ದೇವದೇವತೆಗಳು ಸಂಸ್ಕೃತ ಭಾಷೆ ಮಾತಾಡ್ತಾ ಇದ್ದರಂತೆ. ಇವರ ದೇವದೇವತೆಗಳು ಇರುವ ಬಗ್ಗೆ ಸಾಕ್ಷಿ ಕೇಳಿದರೆ ಹರಿದು ಹೋಗುವ ಹಾಳೆಯ ಮೇಲೆ ಬ್ರಾಹ್ಮಣರೇ ಬರೆದಿರುವ ವೇದ, ಶಾಸ್ತ್ರ, ಪುರಾಣ, ಕಾಲ್ಪನಿಕ ಕಥೆಗಳು ತೋರಿಸುತ್ತಾರೆ. ಒಂದಕ್ಕೂ ಸಾಕ್ಷಿ ಪ್ರಮಾಣ ಇರುವುದಿಲ್ಲ, ಆದರೂ ಇವರ ಪುಂಗಿ ಭಾಷಣ ಬಿಡುವುದಿಲ್ಲ. ಇಂಥ ಪುಂಗಿಗಳ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡಿ ಸ್ನೇಹಿತರೆ. ಈ ವಿಡಿಯೋ ನೋಡುತ್ತಾ ನಿಮ್ಮ ತಲೆಯಲ್ಲಿರುವ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡಿ. ಸಾಕ್ಷಿ ಪುರಾವೆ ಇಲ್ಲದೆ ಒಪ್ಪಿಕೊಳ್ಳುವಂಥ ಎಷ್ಟೇ ವಿದ್ಯಾವಂತ ವ್ಯಕ್ತಿ ಇದ್ದರೂ ಆತ ವಿದ್ಯಾವಂತನೇ, ಆತ ಕತ್ತೆಗಳಿಗಿಂತಲೂ ಕಡೆಯಾಗಿರುತ್ತಾನೆ. ಬಂಧುಗಳೇ, ಈ ನಮ್ಮ ವಿಡಿಯೋಗಳು ಯಾವುದೇ ವ್ಯಕ್ತಿಗತ ಅಥವಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶ ಇರುವುದಿಲ್ಲ. ನಮ್ಮ ನಾಡಿನ ಜನತೆಗೆ ಸತ್ಯ ತಿಳಿಸಿ ಅವರಿಗೆ ಒಳ್ಳೆಯ ಶಿಕ್ಷಿತರನ್ನಾಗಿ ಮಾಡುವುದು ನಮ್ಮ ಉದ್ದೇಶವಾಗಿದೆ. ಕೆಲವು ಸಾಕ್ಷಿ ಪ್ರಮಾಣದ ಮೂಲಕ ಭಾರತದ ಪ್ರಾಚೀನ ಭಾಷೆ, ಲಿಪಿ, ಸಭ್ಯತೆ ಯಾವ ರೀತಿ ಇದೆ ಎಂಬುದನ್ನು ನೋಡೋಣ. ಡಾರ್ವಿನ್ನ ಸಿದ್ಧಾಂತದ ಪ್ರಕಾರ ಮಾನವನ ವಿಕಾಸವಾದಂತೆ ಮಾನವ ಸಭ್ಯತೆ ಮತ್ತು ಮಾನವ ಸಂಸ್ಕೃತಿ ವಿಕಾಸವಾಗಿದೆ. ಮಾನವನ ಸಭ್ಯತೆ ವಿಕಾಸವಾದಂತೆ ಆತನ ಭಾಷೆ, ಲಿಪಿ ಕೂಡ ಕ್ರಮೇಣ ವಿಕಾಸವಾಯಿತು. ಇತಿಹಾಸದಲ್ಲಿ ಮಾನವ ಸಭ್ಯತೆಯ ಮೊದಲ ಸಾಕ್ಷ್ಯ ಶಿಲಾಯುಗ ಕಾಲದ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗದ ಪ್ರಮಾಣಗಳು ನೋಡಬಹುದು. ತದನಂತರ ಸಿಂಧೂ ನಾಗರಿಕತೆಯು ನಮ್ಮ ಭಾರತದ ಇತಿಹಾಸದಲ್ಲೇ ಭಾಷೆ, ಲಿಪಿ ಮತ್ತು ಸಂಸ್ಕೃತಿ ವಿಕಾಸವಾದ ಮೊದಲ ನಾಗರಿಕತೆಯಾಗಿದೆ. ಆದರೆ ಆ ಸಭ್ಯತೆಯ ಭಾಷೆಯಾಗಲಿ ಲಿಪಿಯಾಗಲಿ ಇಲ್ಲಿಯವರೆಗೂ ಯಾರಿಗೂ ಅರ್ಥ ಆಗಿಲ್ಲ. ಭಾಷೆ ವಿಜ್ಞಾನಿಗಳು ಕೂಡ ಗೊಂದಲದಲ್ಲಿದ್ದಾರೆ. ಎಲ್ಲಿ ಗೊಂದಲ ಇರುತ್ತೋ ಅಲ್ಲಿ ಬ್ರಾಹ್ಮಣರು ವೇದ, ಶಾಸ್ತ್ರ, ಪುರಾಣಗಳು ಹಿಡಿದುಕೊಂಡು ಕುಳಿತಿರುತ್ತಾರೆ. ಈ ಚಿತ್ರದಲ್ಲಿರುವುದು ಒಮ್ಮೆ ನೋಡಿ, ಧ್ಯಾನದಲ್ಲಿ ಕುಳಿತಿರುವ ಒಂದು ಚಿತ್ರ. ಇಲ್ಲಿ ಮನುಷ್ಯನ ದೇಹ ನೋಡಬಹುದು, ಆದರೆ ತಲೆ ಮೇಲೆ ಕೊಂಬುಗಳಿವೆ. ಇದರ ಬಗ್ಗೆ ವಿಜ್ಞಾನಿಗಳು ಹೇಳೋದೇ ಬೇರೆ ಮತ್ತು ಬ್ರಾಹ್ಮಣರು ಹೇಳೋದೇ ಬೇರೆ. ಅಲ್ಲಿ ಬರೆದಿರುವ ಲಿಪಿಗಳು ಭಾಷಾ ವಿಜ್ಞಾನಿಗಳಿಗೆ ಅರ್ಥವಾಗಿಲ್ಲ, ಆದರೆ ಅನಕ್ಷರಸ್ಥ ಬ್ರಾಹ್ಮಣರು ಅದನ್ನು ಪಶುಪತಿನಾಥ ಅಂತ ಪ್ರಚಾರ ಮಾಡಿದ್ದಾರೆ. ಇನ್ನೊಂದು ಈ ಗೂಳಿ ಚಿತ್ರದ ಪ್ರಮಾಣ ನೋಡಿ, ಇದನ್ನು ಶೈವ ಬ್ರಾಹ್ಮಣರ ನಂದಿ ಅಂತ ಪ್ರಚಾರ ಮಾಡಿದ್ದಾರೆ. ಇದು ಅಷ್ಟೇ ಅಲ್ಲ ಸ್ನೇಹಿತರೆ, ಪ್ರಾಚೀನ ಕಾಲದ ಇತಿಹಾಸದಿಂದ ಪ್ರಚಲಿತ ಇತಿಹಾಸದವರೆಗೆ ಎಲ್ಲವನ್ನು ಭ್ರಮಣೀಕರಣ ಮಾಡಿದ್ದಾರೆ. ಹಾಗಾಗಿ ಯುವಕರು, ವಿದ್ಯಾರ್ಥಿಗಳು ತುಂಬ ಜಾಗರೂಕತೆಯಿಂದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಎಲ್ಲಿಯವರೆಗೆ ನಿಮಗೆ ನಿಮ್ಮ ಇತಿಹಾಸ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ನೀವು ಗುಲಾಮರೇ ಎಂಬುದು ನಿಮಗೆ ತಿಳಿದಿರಲಿ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾಷಾ ವಿಜ್ಞಾನಿಗಳಿಗೆ ಅರ್ಥವಾದ ಭಾಷೆ ಅದು ಪ್ರಾಕೃತ ಭಾಷೆಯಾಗಿದೆ. ಅದನ್ನು ಪಾಲಿ ಭಾಷೆ ಅಂತಾನು ಕರೀತಾರೆ. ಅದಕ್ಕೆ ಬಳಸಲಾದ ಲಿಪಿ ಧಮ್ಮ ಲಿಪಿಯಾಗಿದೆ. ಸಾಹಿತ್ಯದ ಪ್ರಕಾರ ಧಮ್ಮ ಲಿಪಿಯನ್ನು ಬ್ರಾಹ್ಮಿ ಲಿಪಿ ಅಂತ ಕರೀತಾರೆ. ಬ್ರಾಹ್ಮಣರು ಹೇಳ್ತಾರೆ, ಪ್ರಾಚೀನ ಕಾಲದಲ್ಲಿ ವೈದಿಕ ಪರಂಪರೆ ಇತ್ತು, ವೇದ, ಶಾಸ್ತ್ರ, ಪುರಾಣದ ಪರಿಕಲ್ಪನೆ ಇತ್ತು ಅಂತ. ಆದರೆ ಭಾರತದಲ್ಲಿ ಸಮ್ಯಕ್ ಪರಂಪರೆ, ಸಮ್ಯಕ್ ಸಂಸ್ಕೃತಿ ಇತ್ತು ಅಂತ ಅವರು ಯಾವತ್ತೂ ಹೇಳುವುದಿಲ್ಲ. ಅಂತಾರಾಷ್ಟ್ರೀಯ ಭಾಷಾ ಇತಿಹಾಸಕಾರರಾಗಿರುವ ರಾಜೀವ್ ಪಟೇಲ್ ಅವರು ಹೇಳ್ತಾರೆ, ಸಮ್ಯಕ್ ಸಂಸ್ಕೃತಿಯ ಕಾಲದಲ್ಲಿ ಕೆಲವು ವಿದೇಶಿ ಶಾಸಕರು ಭಾರತಕ್ಕೆ ಬರ್ತಾರೆ, ಇಲ್ಲಿ ಶಾಸನ ಮಾಡುತ್ತಾರೆ. ಹಾಗಾಗಿ ಅವರ ಭಾಷೆ, ಲಿಪಿಗಳು ಇಲ್ಲಿನ ಭಾಷೆಗಳಲ್ಲಿ ಸಂಸ್ಕಾರವಾದವು ಅಂತಾರೆ. ಇದನ್ನು ಉದಾಹರಣೆ ಮೂಲಕ ಹೇಳುವುದಾದರೆ, ಒಬ್ಬ ಯು ಪಿ ಅಥವಾ ಬಿಹಾರದ ಅಧಿಕಾರಿ ಕರ್ನಾಟಕದಲ್ಲಿ ಬಂದು ಸರ್ವಿಸ್ ಮಾಡುತ್ತಾನೆ. ಆಗ ಆ ಅಧಿಕಾರಿ ತಮ್ಮ ಸಹಪಾಠಿಗಳೊಂದಿಗೆ ಮತ್ತು ಇತರ ಅಧಿಕಾರಿಗಳೊಂದಿಗೆ ಹಿಂದಿ ಭಾಷೆಯಲ್ಲೇ ಮಾತನಾಡುತ್ತಾನೆ, ಮತ್ತು ಆತನಿಗೆ ಏನಾದರೂ ಸಿಟ್ಟು ಬಂದರೆ ಭೋಜ್ಪುರಿ ಭಾಷೆಯಲ್ಲೇ ಬೈತಾನೆ. ಹೀಗೆ ಅದೇ ಭಾಷೆ ಪ್ರತಿದಿನ ಬಳಕೆಯಾದರೆ ಆ ಭಾಷೆ ಇತರ ಸಹಪಾಠಿಗಳ ಮೇಲೆ ಪರಿಣಾಮ ಬೀರುತ್ತೆ. ಸರ್ ಪಾನಿ ಬೇಕಾ ಅಂತ ಕೇಳಿದರೆ ಅಲ್ಲಿ ಸರ್ ಮತ್ತು ಪಾನಿ ಎರಡು ಹೊಸ ಪದಗಳು ಸಂಸ್ಕಾರಗೊಳ್ಳುತ್ತವೆ. ಹೀಗೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಯಿಂದ ಆ ಭಾಷೆಯು ಕನ್ನಡ ಭಾಷೆಯಲ್ಲಿ ಸಂಸ್ಕೃತಗೊಳ್ಳುತ್ತವೆ. ಅದೇ ಥರ ವಿದೇಶಿ ಶಾಸಕರಿಂದ ಪ್ರಾಕೃತ ಭಾಷೆಯ ಮೇಲೆ ಪರಿಣಾಮ ಬೀರಿತು. ಹೀಗೆ ಸಂಸ್ಕಾರಗೊಂಡಂಥ ಭಾಷೆಗೆ ಸಂಸ್ಕಾರಿತ ಭಾಷೆ ಅಥವಾ ಸಂಸ್ಕೃತ ಭಾಷೆ ಅಂತ ಕರೀತಾರೆ. ಭಾಷಾ ಇತಿಹಾಸಕಾರರಾಗಿರುವ ರಾಜೀವ್ ಪಟೇಲ್ ಅವರು ಹೇಳ್ತಾರೆ, ಸಂಸ್ಕೃತ ಪದದ ಅರ್ಥ ಸಂಸ್ಕಾರಿತ ಮಾಡುವುದು, ಹಳೆಯ ಶಬ್ದಗಳಿಗೆ ಹೊಸ ಸ್ವರೂಪ ಕೊಡುವುದು. ಇದಕ್ಕೆ ಪ್ರಮಾಣ ಈ ಚಿತ್ರದಲ್ಲಿ ನೋಡಬಹುದು. ವಿಕ್ರಮಾದಿತ್ಯ ಎಂಬ ಹಳೆಯ ಹೆಸರನ್ನು ವಿಕ್ರಮಾದಿತ್ಯ ಅಂತ ಸಂಸ್ಕೃತಕರಣ ಮಾಡಿದ್ದಾರೆ. ಚತಗುಪತ್ ಇರುವ ಹೆಸರು ಚಂದ್ರಗುಪ್ತ, ಧೀಮಿತದಿಂದ ಧೀಮಿತ್ರ, ಹೀಗೆ ವಿಕ್ರಮಾದಿತ್ಯ ಇರುವ ಹೆಸರನ್ನು
ವಿಕ್ರಮಾದಿತ್ಯ ಅಂತ ಸಂಸ್ಕಾರಿತ ಮಾಡಿದರೆ ಅದರ ಅಸ್ತಿತ್ವವೇ ಕಳೆದು ಹೋಗಿ ಅದು ಸಂಸ್ಕೃತ ಭಾಷೆಯಾಗಿ ರೂಪಾಂತರವಾಗುತ್ತದೆ. ಹೀಗೆ ಸಮ್ಯಕ್ ಪರಂಪರೆಯ ಕಾಲದ ನಂತರ ಪಾರ್ಸಿ, ತುರ್ಕಿ, ಉರ್ದು, ಅಫ್ಘಾನಿ, ಮೊಘಲಿಯಾನ್, ಇಂಗ್ಲಿಷ್ ಪದಗಳು ಮತ್ತು ಲಿಪಿಗಳು ಪ್ರಾಕೃತ ಭಾಷೆಯ ಬ್ರಾಹ್ಮಿ ಲಿಪಿಯಲ್ಲಿ ಮಿಶ್ರಿತಗೊಂಡಿವೆ. ಮುಖ್ಯವಾಗಿ ಗುಲಾಮಿ ವಂಶ, ಖಿಲ್ಜಿ, ಮೊಘಲ್, ಬ್ರಿಟಿಷರು ತುಂಬ ವರ್ಷಗಳ ಕಾಲದವರೆಗೆ ಭಾರತದಲ್ಲಿ ಶಾಸನ ಮಾಡಿರುವುದರಿಂದ ಹಿಂದಿ, ಉರ್ದು ಭಾಷೆಯ ಪ್ರಭಾವ ಜಾಸ್ತಿ ಇದೆ. ಆದರೆ ನಮ್ಮ ಪ್ರಾಚೀನ ಪಾಲಿ ಅಥವಾ ಪ್ರಾಕೃತ ಭಾಷೆ ಪ್ರಕೃತಿಯಷ್ಟೇ ಶುದ್ಧವಾಗಿದೆ. ಎಷ್ಟೇ ವಿದೇಶಿ ಶಬ್ದಗಳು ಬಂದರೂ ನಾವು ನಮ್ಮ ಭಾಷೆ ಬಿಟ್ಟಿಲ್ಲ. ನಮ್ಮ ಭಾಷೆಯ ಜೊತೆಗೆ ಇತರ ಭಾಷೆಗಳು ವ್ಯವಹಾರಿಕವಾಗಿ ಬಳಸುತ್ತೇವೆ. ಬ್ರಾಹ್ಮಣರು ಹೇಳ್ತಾರೆ ಸಂಸ್ಕೃತ ಭಾಷೆ ಎಲ್ಲ ಭಾಷೆಗಳ ತಾಯಿ ಅಂತ. ಆದರೆ ನಾನು ಸಾಕ್ಷಿ ಪ್ರಮಾಣದ ಮೂಲಕ ಹೇಳ್ತೇನೆ, ಸಂಸ್ಕೃತ ಭಾಷೆ ಒಂದು ಅನಾಥ ಭಾಷೆ. ಅದಕ್ಕೆ ತನ್ನದೇ ಆದ ಯಾವುದೇ ಇತಿಹಾಸ ಇಲ್ಲ. ಅದೊಂದು ಮಿಶ್ರತಳಿಯ ಭಾಷೆಯಾಗಿದೆ. ಇನ್ನೊಂದು ವಿಶೇಷ ಏನಂದರೆ ಸಂಸ್ಕೃತ ಭಾಷೆಯ ತಾಯಿ ಪ್ರಾಕೃತ ಭಾಷೆಯಾಗಿದೆ. ಇದಕ್ಕೆ ಕೆಲವು ಪ್ರಮಾಣಗಳು ಕೂಡ ತೋರಿಸುತ್ತೇನೆ. ಭಾಷಾ ಇತಿಹಾಸಕಾರರಾಗಿರುವ ರಾಜೀವ್ ಪಟೇಲ್ ಅವರು ಭಾಷಾ ಔರ್ ಲಿಪಿಕ ಕ್ರಮಿಕ ವಿಕಾಸ್ ಎಂಬ ಚಾಪ್ಟರ್ನಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಪುರಾತಾತ್ವಿಕ ರೂಪ ಸೇ ಧಮ್ ಲಿಪಿ ಕಿ ಜೋ ವರ್ಣಮಾಲಾ ಪ್ರಾಪ್ತ್ ಹೇ ಉಸ್ ವರ್ಣಮಾಲಾಕ್ಕೆ ಸ್ವರ್ ಮೇ ಅ ಆ ಇ ಉ ಉ ಎ ಓ ಔರ್ ನಿಗ್ಗಿಹಿತ್ ಕೆ ರೂಪ ಮೇ ಅಂಗ್ ಕಿ ಮಾತ್ರ ಹೇ. ಅಂದರೆ ಪುರಾತತ್ವದ ಪ್ರಕಾರ ಧಮ್ಮ ಲಿಪಿಯ ಅಥವಾ ಬ್ರಾಹ್ಮಿ ಲಿಪಿಯ ವರ್ಣಮಾಲೆಯ ಸ್ವರಗಳಲ್ಲಿ ಅ ಆ ಇ ಉ ಉ ಎ ಓ ಮತ್ತು ಅಂಗ್ ಸ್ವರಗಳಿವೆ. ಅದೇ ಥರ ಸಂಸ್ಕೃತ ಭಾಷೆಯ ದೇವನಾಗಿರಿ ಲಿಪಿಯಲ್ಲಿ ಅ ಆ ಇ ಉ ಉ ಎ ಎ ರು ಓ ಔ ಅಂ ಅಹ ಉಚ್ಚರಿಸಲಾಗುತ್ತದೆ. ಇದರಲ್ಲಿ ವ್ಯತ್ಯಾಸ ಗಮನಿಸಿ, ಬ್ರಾಹ್ಮಿ ಲಿಪಿಯಲ್ಲಿ ಬಳಸುವ ಶಬ್ದಗಳು ದೇವನಾಗಿರಿ ಲಿಪಿಯಲ್ಲಿ ಕೂಡ ಇವೆ. ಆದರೆ ಸಂಸ್ಕೃತ ವರ್ಣಮಾಲೆಯಲ್ಲಿ ರು ಔ ಅಂ ಅಹ ಪದಗಳು ಸಂಸ್ಕಾರಗೊಂಡಿವೆ. ಅದೇ ಥರ ಪ್ರಕೃತಿ ಭಾಷೆಯ ವರ್ಣಮಾಲೆಯ ಸ್ವರಗಳಲ್ಲಿ ಅಂತಿಮದಲ್ಲಿ ಅ ಎಂಬ ಶಬ್ದ ಉಚ್ಚಾರಣೆಯಾಗುತ್ತದೆ. ಆದರೆ ಸಂಸ್ಕೃತ ಭಾಷೆಯ ಸ್ವರಗಳಲ್ಲಿ ಅ ಶಬ್ದ ವಿಲುಪ್ತವಾಗುತ್ತದೆ. ಅದೇ ಥರ ಪ್ರಕೃತ ಭಾಷೆಯ ವ್ಯಂಜನಗಳಲ್ಲಿ ಶ ಶ ಕ್ಷ ತ್ರ ಜ್ಞ ಎಂಬ ವ್ಯಂಜನಗಳು ಇಲ್ಲ. ಆದರೆ ಸಂಸ್ಕೃತದಲ್ಲಿ ಶ ಶ ಕ್ಷ ತ್ರ ಜ್ಞ ಪದಗಳ ಉಚ್ಚಾರಣೆ ಅತಿ ಹೆಚ್ಚಾಗಿರುತ್ತದೆ. ಅದೇ ಥರ ಬ್ರಾಹ್ಮಣರು ಇನ್ನೊಂದು ಭ್ರಮೆ ಪ್ರಚಾರ ಮಾಡಿದ್ದಾರೆ. ಅದೇನೆಂದರೆ ಕನ್ನಡ ಭಾಷೆಯ ತಾಯಿ ಸಂಸ್ಕೃತ ಭಾಷೆ ಇದೆ ಅಂತ. ಆದರೆ ಅವರು ಬಾಯಿಂದ ಪುಂಗುತ್ತಾರೆ ಅಷ್ಟೇ, ಅದಕ್ಕೆ ಯಾವುದೇ ಸಾಕ್ಷಿ ಕೊಡುವುದಿಲ್ಲ ಅಂತ ನಿಮಗೂ ಗೊತ್ತಿದೆ. ಕನ್ನಡ ಭಾಷೆಯ ಉತ್ಪತ್ತಿ ಮತ್ತು ಅದರ ತಾಯಿ ಭಾಷೆ ಯಾರು ಅಂತ ನಿಮಗೆ ಸಾಕ್ಷಿ ಸಮೇತ ತೋರಿಸುತ್ತೇನೆ. ಭಾಷಾ ವಿಜ್ಞಾನಿಗಳ ಪ್ರಕಾರ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಡಿ ಶಾಸನವಾಗಿದೆ. ನೋಡಿ, ಇದು ಹಲ್ಮಡಿ ಶಾಸನದ ಒಂದು ಬಾಹ್ಯ ಚಿತ್ರ. ಶಾಸನದ ಶಿರೋಭಾಗದಲ್ಲಿ ಚಕ್ರ. ಅದೇ ಥರ ಸಮ್ರಾಟ್ ಅಶೋಕನ ಶಿಲಾಶಾಸನಗಳಲ್ಲಿ ಕೂಡ ಚಕ್ರ ಕಾಣುತ್ತೇವೆ. ಚಕ್ರದಲ್ಲಿರುವ ಗೆರೆಗಳು ಹೆಚ್ಚು ಕಡಿಮೆ ಇರಬಹುದು, ಆದರೆ ಇವು ಒಂದಕ್ಕೊಂದು ಸಂಬಂಧ ಇರುವ ಹಾಗೆ ಕಾಣಿಸುತ್ತವೆ. 1929 ಮೈಸೂರು ಪುರಾತತ್ವ ಇಲಾಖೆಯ ಅಧಿಕಾರಿಯಾಗಿರುವ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಹಲ್ಮಡಿ ಶಾಸನವನ್ನು ಓದಿ ಇದು ಕೇವಲ ಪುರಾತನವಾದದ್ದು ಅಷ್ಟೇ ಅಲ್ಲ, ಕನ್ನಡ ಭಾಷೆಯ ಮೊತ್ತ ಮೊದಲ ಶಾಸನವಾಗಿದೆ ಅಂತ ಹೇಳಿದ್ದಾರೆ. ಡಾಕ್ಟರ್ ಕೃಷ್ಣ ಅವರು ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿ ಪ್ರಚಾರದಲ್ಲಿದ್ದ ದಾಕ್ಷಿಣಾತ್ಯ ಬ್ರಾಹ್ಮಿ ಲಿಪಿಯಿಂದ ಮುಂದೆ ದಕ್ಷಿಣ ಭಾರತದ ಭಾಷೆಗಳಾದ ಕನ್ನಡ, ತೆಲುಗು, ತಮಿಳು, ಮಲಯಾಳಿ, ತುಳು ಮುಂತಾದ ಭಾಷೆಗಳು ತಮ್ಮ ತಮ್ಮ ಸ್ವಂತ ಲಿಪಿಗಳನ್ನು ರೂಪಿಸಿಕೊಂಡವು. ಕ್ರಮೇಣ ತುಳು ಭಾಷೆಯು ತನ್ನ ಲಿಪಿಯನ್ನು ಬಳಸದೆ ಮರೆತುಕೊಂಡಿತ್ತಾದರೂ ಕನ್ನಡ, ತೆಲುಗು, ತಮಿಳು, ಮಲಯಾಳಿ ಭಾಷೆಗಳು ತಮ್ಮ ತಮ್ಮ ಲಿಪಿಗಳನ್ನು ಅದ್ಭುತವಾಗಿ ಅಭಿವೃದ್ಧಿಪಡಿಸಿ ಬಳಸಿಕೊಂಡವು. ನೋಡಿ ಸ್ನೇಹಿತರೆ, ಬ್ರಾಹ್ಮಿ ಲಿಪಿಯ ಸಹಾಯದಿಂದ ಕನ್ನಡ ಭಾಷೆ ಮತ್ತು ಇತರ ದ್ರವಿಡ ಭಾಷೆಗಳು ತಮ್ಮ ಲಿಪಿಗಳನ್ನು ರೂಪಿಸಿಕೊಂಡಿವೆ ಅಂತ ಹಲ್ಮಡಿ ಶಾಸನ ಹೇಳುತ್ತದೆ. ಹಾಗಾಗಿ ಕನ್ನಡ ಭಾಷೆಯ ತಾಯಿ ಪ್ರಾಕೃತ ಭಾಷೆಯಾಗಿದೆ. ಅದೇ ಥರ ಕನ್ನಡದ ಲಿಪಿ ಬ್ರಾಹ್ಮಿ ಲಿಪಿಯಾಗಿದೆ ಹೊರತು ಸಂಸ್ಕೃತ ಅಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಅದೇ ಥರ ಹಲ್ಮಡಿ ಶಾಸನದ ಲಿಪಿಯು ಬ್ರಾಹ್ಮಿ ಲಿಪಿಯ ಒಂದು ವಿಧವೇ ಆಗಿದೆ. ಆದರೂ ಅಶೋಕನ ಕಾಲದ ಬ್ರಾಹ್ಮಿಗೂ ಇದಕ್ಕೂ ಬಹಳ ವ್ಯತ್ಯಾಸವಿದೆ. ಇವೆರಡೂ ಹಂತಗಳ ನಡುವೆ ಸುಮಾರು 700 ಅಂತರವಿರುವುದೇ ಈ ವ್ಯತ್ಯಾಸಕ್ಕೆ ಕಾರಣ. ಬರೆಯುವ ಕ್ರಮ ಮತ್ತು ಬರೆಯಲು ಬಳಸುತ್ತಿದ್ದ ವಸ್ತುಗಳ ನಿರಂತರವಾಗಿ ಲಿಪಿ ಸ್ವರೂಪದಲ್ಲಿ ಬದಲಾವಣೆ ಮಾಡುತ್ತಾ ಹೋಗುತ್ತವೆ. ನೋಡಿ ಸ್ನೇಹಿತರೆ, ಅದಕ್ಕೆ ಹೇಳೋದು ಭಾಷೆ ಮತ್ತು ಲಿಪಿಯ ಕ್ರಮಿಕ ವಿಕಾಸ ಅಂತ. ಅಂದರೆ ಸಮ್ರಾಟ್ ಅಶೋಕನ ಕಾಲದಲ್ಲಿಯೂ ಕೂಡ ಬ್ರಾಹ್ಮಿ ಲಿಪಿಯೇ ಬಳಸಲಾಗುತ್ತಿತ್ತು ಮತ್ತು ಕದಂಬರ ಕಾಲದಲ್ಲಿಯೂ ಕೂಡ ಅದೇ ಬ್ರಾಹ್ಮಿ ಲಿಪಿ ಬಳಸಲಾಗುತ್ತಿತ್ತು. ಆದರೆ ಭಾಷೆಯ ಲಿಪಿಗಳು ವಿಕಾಸವಾಗಿರುವುದರಿಂದ ಅವುಗಳಲ್ಲಿ ವ್ಯತ್ಯಾಸ ಕಾಣುತ್ತಿವೆ ಅಂತ ಡಾಕ್ಟರ್ ಕೃಷ್ಣ ಅವರು ಹೇಳ್ತಾರೆ. ನೋಡಿ, ಇಲ್ಲಿ ಅಶೋಕನ ಕಾಲದಿಂದ ಇಲ್ಲಿಯವರೆಗೆ ಕನ್ನಡ ಭಾಷೆ ಯಾವ ರೀತಿಯಾಗಿ ರೂಪಾಂತರಗೊಂಡಿವೆ ಅಂತ ಈ ಚಿತ್ರದಲ್ಲಿ ನೋಡಬಹುದು. ನೋಡಿ, 1 ಅಶೋಕನ ಬ್ರಾಹ್ಮಿ ಲಿಪಿ, ಕ್ರಿಸ್ತಪೂರ್ವ 3ನೇ ಶತಮಾನ. ತದನಂತರ 2ನೇದಾಗಿ ಶಾತವಾಹನರ ಬ್ರಾಹ್ಮಿ ಲಿಪಿ,
ಕ್ರಿಸ್ತಶಕ 1ನೇ ಶತಮಾನ ತದನಂತರ 3ನೇದಾಗಿ ಕದಂಬರ ಲಿಪಿ ಕ್ರಿಸ್ತಶಕ 5ನೇ ಶತಮಾನ 4ನೇದು ಬಾದಾಮಿ ಚಾಲುಕ್ಯರ ಲಿಪಿ 5ನೇದು ರಾಷ್ಟ್ರಕೂಟರ ಲಿಪಿ 6ನೇದು ಕಲ್ಯಾಣ ಚಾಲುಕ್ಯರ ಲಿಪಿ 7ನೇದು ಹೊಯ್ಸಳರ ಲಿಪಿ 8ನೇದು ವಿಜಯನಗರ ಲಿಪಿ 9ನೇದು ಒಡೆಯರ ಲಿಪಿ 10ನೇದು ಆಧುನಿಕ ಕನ್ನಡ ಲಿಪಿ 11ನೇದು ಕಂಪ್ಯೂಟರ್ ಕನ್ನಡ ಲಿಪಿ ಅದೇ ತರ ಹಲ್ಮಡಿ ಶಾಸನದ ಪ್ರಕಾರ ಕದಂಬರ ಕಾಲದವರೆಗೆ ಕನ್ನಡದ ವರ್ಣಮಾಲೆಯಲ್ಲಿ ಕ್ಷ ತ್ರ ಜ್ಞ ಇತ್ಯಾದಿ ಸಂಸ್ಕೃತ ಪದಗಳು ಇರಲಿಲ್ಲ ಎಂಬುದನ್ನು ಅಧ್ಯಾಯ 6 ರಲ್ಲಿ ನೋಡಬಹುದು ಇದರ ಅರ್ಥ ಪ್ರಾಚೀನ ಕಾಲದಿಂದ ಕದಂಬರ ಕಾಲದವರೆಗೆ ಕ್ಷ ತ್ರ ಜ್ಞ ಇತ್ಯಾದಿ ಸಂಸ್ಕೃತ ಪದಗಳು ಅಸ್ತಿತ್ವದಲ್ಲೇ ಇರಲಿಲ್ಲ ಇವು ನಂತರ ಕಾಲದಲ್ಲೇ ಬಳಕೆಗೆ ಬಂದಿವೆ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದು ಹಾಗಾದರೆ ಯಾವುದೇ ಆಧಾರವಿಲ್ಲದ ಸಂಸ್ಕೃತ ಭಾಷೆಯನ್ನು ಯಾಕೆ ಬ್ರಾಹ್ಮಣರು ಭಾರತೀಯರ ತಲೆ ಮೇಲೆ ಬಲವಂತವಾಗಿ ಹೇರುತ್ತಾ ಇದ್ದಾರೆ ಇವರ ಷಡ್ಯಂತ್ರ ನೀವು ಅರ್ಥಮಾಡಿಕೊಳ್ಳಬೇಕಾಗಿದೆ ಸಂಸ್ಕೃತ ಭಾಷೆಯ ದೇವನಾಗರಿ ಲಿಪಿಯ ಸ್ವರ ಮತ್ತು ವ್ಯಂಜನಗಳಲ್ಲಿ ಸುಮಾರು 90% ಬ್ರಾಹ್ಮಿ ಲಿಪಿಯೇ ಬಳಸಲಾಗುತ್ತದೆ ಕೇವಲ 10% ಮಾತ್ರ ಸಂಸ್ಕೃತ ಭಾಷೆಯ ಲಿಪಿಗಳಿವೆ ಆದರೂ ಬ್ರಾಹ್ಮಣರು ಎಲ್ಲಿಂದಲೋ ಚಿಂದಿ ಚಿಂದಿಯಾಗಿ ಬಂದ ಸಂಸ್ಕೃತ ಭಾಷೆಯೇ ಶ್ರೇಷ್ಠ ಅಂತ ಇದ್ದಾರೆ ಓ ದುರ್ತ ಜನರೇ ಮೊದಲು ತಂದೆಯನ್ನು ಗೌರವಿಸುವುದು ಕಲಿಯಿರಿ ಬಾಪ್ ತೋ ಬಾಪ್ ಹೋತಾ ಹೇ ತಂದೆ ತಂದೆಯಾಗೇ ಇರ್ತಾನೆ ತಂದೆ ತಾಯಿಯನ್ನು ಗೌರವಿಸದ ನಿಮ್ಮ ನೀಚ ಸಂಸ್ಕೃತಿ ನಾವು ಭಾರತೀಯರು ಒಪ್ಪೋದಿಲ್ಲ ನಿಮ್ಮ ಸಂಸ್ಕೃತಿ ನಿಮ್ಮ ತಲೆ ಮೇಲೆ ಹೊತ್ತುಕೊಂಡು ಸುತ್ತಾಡಿ ಆದರೆ ನಮ್ಮ ಸಂಸ್ಕೃತಿ ಆಲ್ರೆಡಿ ನಮ್ಮ ಹೃದಯದಲ್ಲಿದೆ ನಮ್ಮ ಹೃದಯ ಬಡಿತ ನಿಲ್ಲುವವರೆಗೂ ನಮ್ಮ ಭಾಷೆ ಲಿಪಿ ಸಭ್ಯತೆ ಉಳಿಸಿ ಬೆಳೆಸುತ್ತೇವೆ ರಕ್ಷಿಸುತ್ತೇವೆ ಗೌರವಿಸುತ್ತೇವೆ